ನಾನೇ ಅವರ ಕ್ರಿಮೇಷನ್ ಭಾಗವಹಿಸ್ತಾ ಇದ್ದೆ ಅಲ್ಲಿ ಮೂಡಿಗೆರೆಯಲ್ಲಿ ಗೌರವ ತಾಲೂಕು ಮೂಡಿಗೆರೆ ತಾಲೂಕು ಅಲ್ಲಿ ಹೋಗ್ತಾ ಇದ್ದೀನಿ ಬಿಕಾಸ್ ಅವರು ರಾಜಕಾರಣದಲ್ಲಿ ಬಹಳ ದೀರ್ಘಕಾಲ ಇದ್ದಂಥವರು ಆಮೇಲೆ ಚಿಕ್ಕಮಗಳೂರು ಎಲೆಕ್ಷನ್ ನಲ್ಲಿ ಅವರು ಲೋಕಸಭಾ ಸದಸ್ಯರಾಗಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ತೆರವು ಮಾಡಿಕೊಟ್ಟರು ಆಮೇಲೆ ಕಾಂಗ್ರೆಸ್ ಬಿಟ್ಟು ಜನತಾ ಪಾರ್ಟಿ ಸೇರಿದ್ರು ಸ್ಪೀಕರ್ ಆಗಿದ್ರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಆಮೇಲೆ ಕಾಂಗ್ರೆಸ್ ಸೇರಿ ಮತ್ತೆ ಕಾಂಗ್ರೆಸ್ ಸೇರಿ ಅಲ್ಲಿ ಲಾ ಮಿನಿಸ್ಟರ್ ಆಗಿದ್ರು ಆಮೇಲೆ ಮತ್ತೆ ಬಿಜೆಪಿಗೆ ಹೋದ್ರು ಎಂ ಪಿ ಆಗಿದ್ರು ಸೊ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದ್ದಾರೆ ವೆರಿ ಸೀನಿಯರ್ ಪಾಲಿಟಿಷಿಯನ್ ಮತ್ತೆ ಬಹಳ ಬುದ್ಧಿವಂತ ರಾಜಕಾರಣಿ ಸಾಹಿತ್ಯದ ಬಗ್ಗೆನೂ ಕೂಡ ಅಪಾರವಾಗಿ ತಿಳ್ಕೊಂಡಿದ್ದಂಥವ್ರು ಸೊ ಅವರು ನಿಧನರಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜಕಾರಣಕ್ಕೆ ಬಹಳ ಅನ್ಯಾಯ ಆಗಿದೆ ತೊಂದರೆ ನಷ್ಟ ಆಗಿದೆ ಅವರ ನಷ್ಟ ಬರೆಸ್ತಕ್ಕಂಥ ಕೆಲಸ ಆಗ್ತದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ನಾನೇ ಅವರ ಕ್ರಿಮೇಷನ್ ಭಾಗವಹಿಸ್ತಾ ಇದ್ದೀನಿ ಅಲ್ಲಿ ಮೂಡಿಗೆರೆಯಲ್ಲಿ ಗೌರವ ತಾಲೂಕು ಮೂಡಿಗೆರೆ ತಾಲೂಕು ಅಲ್ಲಿ ಹೋಗ್ತಾ ಇದ್ದೀನಿ ಬಿಕಾಸ್ ಅವರು ರಾಜಕಾರಣದಲ್ಲಿ ಬಹಳ ದೀರ್ಘಕಾಲ ಇದ್ದಂಥವ್ರು ಆಮೇಲೆ ಚಿಕ್ಕಮಗಳೂರು ಎಲೆಕ್ಷನ್ ನಲ್ಲಿ ಅವರು ಲೋಕಸಭಾ ಸದಸ್ಯರಾಗಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ತೆರವು ಮಾಡಿಕೊಟ್ಟರು ಆಮೇಲೆ ಕಾಂಗ್ರೆಸ್ ಬಿಟ್ಟು ಜನತಾ ಪಾರ್ಟಿ ಸೇರಿದ್ರು ಸ್ಪೀಕರ್ ಆಗಿದ್ರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಆಮೇಲೆ ಕಾಂಗ್ರೆಸ್ ಸೇರಿ ಮತ್ತೆ ಕಾಂಗ್ರೆಸ್ ಸೇರಿ ಅಲ್ಲಿ ಲಾ ಮಿನಿಸ್ಟರ್ ಆಗಿದ್ರು ಆಮೇಲೆ ಮತ್ತೆ ಬಿಜೆಪಿಗೆ ಹೋದ್ರು ಎಂ ಪಿ ಆಗಿದ್ರು ಸೊ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದ್ದಾರೆ ವೆರಿ ಸೀನಿಯರ್ ಪಾಲಿಟಿಷಿಯನ್ ಮತ್ತೆ ಬಹಳ ಬುದ್ಧಿವಂತ ರಾಜಕಾರಣಿ ಸಾಹಿತ್ಯದ ಬಗ್ಗೆನೂ ಕೂಡ ಅಪಾರವಾಗಿ ತಿಳ್ಕೊಂಡಿದ್ದಂಥವ್ರು ಸೊ ಅವರು ನಿಧನರಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜಕಾರಣಕ್ಕೆ ಬಹಳ ಅನ್ಯಾಯ ಆಗಿದೆ ತೊಂದರೆ ನಷ್ಟ ಆಗಿದೆ ಅವರ ನಷ್ಟ ಬರೆಸ್ತಕ್ಕಂಥ ಕೆಲಸ ಆಗ್ತದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ